ನಮ್ಮ ವಾರ್ಡಿನ ಬಡವರಿಗೆ ತುಂಬಾ ಅನುಕೂಲಕರವಾಗಿದೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸ್ವಯಂ ತಾವೇನೇ ವಾಲಂಟಿಯರ್ ಆಗಿ ಕೆಲಸವನ್ನ ಮಾಡ್ತಾ ಸುಮಾರು 1.5 ಸಾವಿರ ಜನರು ಈಗಾಗಲೇ ಆಗಿದ್ದಾರೆ ಆವಿದವಾಗಿರತಕ್ಕಂತ ಕಷ್ಟ ಬಾಧೆಗಳು ನಿವರ್ತಿ ಆಗ್ತಾರೆ ವಿಶೇಷವಾಗಿ ಸ್ವೀಕರಿಸು ಪುಷ್ಪಾರ್ಚನೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿ ವಾರ್ಡಿನ ಸುಬ್ರಹ್ಮಣ್ಯಪುರ ಸಮೀಪದ ತುರಹಳ್ಳಿಯ ಮಹಾಪ್ರತ್ಯಂಗರಿ ದೇವಾಲಯದ ಆವರಣದಲ್ಲಿ ಸ್ವಸ್ಥ ಸಮೃದ್ಧ ಭಾರತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಆದ್ಯತೆ ಟ್ರಸ್ಟ್ನ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಮಾಜಿ ಪಾಲಿಕೆ ಸದಸ್ಯರಾದ ಹನುಮಂತಯ್ಯನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ರಮೇಶ್ ರಾಜು ದೇವಸ್ಥಾನದ ಟ್ರಸ್ಟಿ ಪ್ರತಾಪ್ ಎಸ್ ಸಿಂಗ್ ಮುರುಗೇಶ್ ಚಂದ್ರಶೇಖರ್ ಸುಮಾ ನಾಗರಾಜ್ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮ್ಮ ವಾರ್ಡಿನ ಶ್ರೀ ಪ್ರತ್ಯಂಗಿರಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಈ ದಿನ ಒಂದು ಹೆಲ್ತ್ ಕ್ಯಾಂಪ್ ಏನು ಆರೋಗ್ಯ ಶಿಬಿರನ ಒಂದು ಆಯೋಜನೆ ಮಾಡಿದ್ದಾರೆ ಇದು RSS ಮತ್ತು ಆದ್ಯತಾ ಟ್ರಸ್ಟು ಮತ್ತು ಸ್ವಸ್ಥ ಸಮೃದ್ಧಿ ಭಾರತ ಇವರೆಲ್ಲ ಸಹಯೋಗದೊಂದಿಗೆ ಈ ಒಂದು ಆರೋಗ್ಯ ಶಿಬಿರನ ಆಯೋಜನೆ ಮಾಡಿದ್ದಾರೆ ಈ ಆರೋಗ್ಯ ಶಿಬಿರ ನಮ್ಮ ವಾರ್ಡಿನ ಮತ್ತು ಸುತ್ತಮುತ್ತಲಿನ ಬಡವರಿಗೆ ತುಂಬ ಅನುಕೂಲಕರವಾಗಿದೆ ಈ ಒಂದು ಟೆಸ್ಟ್ಗಳನ್ನ ಬೇರೆ ಖಾಸಗಿಯಾಗಿ ಮಾಡಬೇಕು ಅಂದರೆ 10-15,000 ರೂಪಾಯಿ ವೆಚ್ಚ ತಗೊಳ್ತದೆ ಅದನ್ನು ಒಂದೇ ವೇದಿಕೆಯಲ್ಲಿ ಎಲ್ಲ ಟ್ರಸ್ಟ್ನ ಒಂದು ಸೇರಿಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ನಾವು ಸಹ ಕಾರ್ಪೊರೇಷನ್ ವತಿಯಿಂದ ಆಗ್ಬೋದು ನಾವು ಎಲ್ಲರೂ ವೈಯಕ್ತಿಕವಾದ ಬೆಂಬಲವನ್ನು ಅರ್ಪಿಸಿ ಒಂದು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ನಮ್ಮ ಈ ಪ್ರತ್ಯಂಗಿರಿ ದೇವಸ್ಥಾನ ಬಹಳ ಪ್ರಸಿದ್ಧವಾದ ನಮ್ಮ ಬೆಂಗಳೂರಲ್ಲೇ ಪ್ರಸಿದ್ಧವಾದಂಥ ದೇವಸ್ಥಾನ ಇಲ್ಲಿಗೆ ಈ ಅಮಾವಾಸ್ಯೆ ಅಂತ ಏನು ಬರುತ್ತೆ ತಿಂಗಳು ಒಂದು 5-10,000 ಜನ ಬಂದು ದರ್ಶನ ಮಾಡ್ತಾರೆ ಭಾಳ ಶಕ್ತಿಯುತವಾದ ಭಾಳ ಭಕ್ತಿಯುತವಾದ ದೇವಸ್ಥಾನ ಇಲ್ಲಿ ಬಂದು ಅವರ ಕಷ್ಟಕಾರ್ಪಣೆಗಳನ್ನ ಹೇಳ್ಕೊಂಡ್ರೆ ಅವರ ಸಮಸ್ಯೆಗಳು ಬಗೆಹರಿಯುತ್ತದೆ ಅಂತ ಒಂದು ನಂಬಿಕೆ ಇದೆ ಆ ನಂಬಿಕೆ ಬಗೆಹರಿದಿರೋದು ಸಹ ಸತ್ಯ ಹಾಗಾಗಿ ಒಂದು ದೇವಸ್ಥಾನ ಮತ್ತು ಇಲ್ಲಿ ಪ್ರಸಾದ ವಿನಿಯೋಗನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಹಾಗಾಗಿ ನಮ್ಮ ಬೆಂಗಳೂರಲ್ಲೇ ಪ್ರಸಿದ್ಧವಾದ ಒಂದು ದೇವಸ್ಥಾನ ಇವತ್ತಿನ ದಿವಸ ಇಲ್ಲಿ ಜನನೂ ಬರೋದರಿಂದ ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಒಂದು ಆರೋಗ್ಯ ಶಿಬಿರನ ಆಯೋಜನೆ ಮಾಡಿರೋದು ಇಲ್ಲಿ ಬರುವಂಥ ಜನರಿಗೆ ಎಲ್ಲರಿಗೂ ಅನುಕೂಲವಾಗಿದೆ ಇದಕ್ಕೆ ಯಾರ್ಯಾರು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಯಾರ್ಯಾರು ಸೇರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದಗಳನ್ನ ನಿಮ್ಮ ಮೂಲಕ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ 4-5 ಸಂಸ್ಥೆಗಳು ಉತ್ತಮವಾದಂತಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ನೇತ್ರದಾನ ಶಿಬಿರ ಹಾಗೂ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ECG ಮತ್ತು ಅವರಿಗೆ ರಕ್ತ ಸಂಬಂಧ ಮತ್ತು ಕಾಯಿಲೆಗಳ ಅರ್ಬುದ ರೋಗ ಈ ಕಾಯಿಲೆಗಳ ಬಗ್ಗೆ ಉಚಿತ ಚಿಕಿತ್ಸಾ ಕ್ರಮವನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಥಮ ಮಾಹಿತಿಯನ್ನು ಇಲ್ಲಿ ಮಾಡುವಂತಹ ಒಂದು ವಿಚಾರ ಅದರ ಜೊತೆಗೆ ಇವತ್ತಿನ ಕೊರೋನಾ ಹಿನ್ನೆಲೆಯಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತಹ ಸಂದರ್ಭದಲ್ಲಿ ಸುಮಾರು 16,000-20,000 ರೂಪಾಯಿವರೆಗೂ ನಮ್ಮ ಯಾವುದೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಖರ್ಚಾಗುವುದನ್ನು ಉಳಿಸಿ ಅದನ್ನು ಅವರಿಗೆ ಉಚಿತವಾಗಿ ನುರಿತ ವೈದ್ಯರಿಂದ ಈ ಒಂದು ತಪಾಸಣಾ ಶಿಬಿರವನ್ನು ಮಾಡಿರುವಂತಹ ಈ ಎಲ್ಲ ಕಾರ್ಯಕರ್ತರು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸ್ವಯಂ ತಾವೇನೇ ಒಂದು ಈ ವಾಲಂಟಿಯರ್ ಆಗಿ ಕೆಲಸವನ್ನು ಮಾಡ್ತಾ ಹಲವಾರು ಈ ರೀತಿಯಾದಂಥ ಉಚಿತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಸುಮಾರು 1,500 ಜನರು ಈಗಾಗಲೇ ಶಿಬಿರಾರ್ಥಿಗಳಾಗಿ ಬಂದಿದ್ದಾರೆ ನೇತ್ರದಾನಕ್ಕೆ ದಂತದಾನಕ್ಕೆ ಕೂಡ ಅವರು ಎನ್ರೋಲ್ ಮಾಡಿಕೊಂಡಿದ್ದಾರೆ ರಕ್ತದಾನದಲ್ಲಿ ಆಗಲೇ 50 ದಾಟಿದೆ ಸಂಖ್ಯೆ 100 ಹೆಚ್ಚು ದಾಟುವಂಥ ಒಂದು ವಿಶ್ವಾಸ ಇದೆ ಇವತ್ತು ECG ಎಕೋ ಕನಿಷ್ಠ ಅಂದ್ರೂ ಕೂಡ 3,500 ರೂಪಾಯಿ ಅಂಥದ್ದು ಒಂದು ಇದು ಇಲ್ಲಿ ನಡೀತಾ ಇದೆ ಅದು ಉಚಿತವಾಗಿದೆ ನೇತ್ರ ಚಿಕಿತ್ಸೆ ದಂತ ಚಿಕಿತ್ಸೆ ಅಲ್ಲದೆ BP ಶುಗರ್ ಇದೆಲ್ಲದರ ಜೊತೆಗೆ ಇವತ್ತು ಅತ್ಯಂತ ಚಾಲೆಂಜಿಂಗ್ ಆಗಿರುವಂಥದ್ದು IVF ಅಂತಂದರೆ ಫರ್ಟಿಲಿಟಿ ಗರ್ಭಧಾರಣದ ಏನು ತೊಂದರೆಗಳಿದೆ ಅದನ್ನು ಕೂಡ ನಾವಿಲ್ಲಿ ಕವರ್ ಮಾಡ್ತಾ ಇದ್ದೇವೆ
ಇದು ನೂರ ಈಗ 1250 ಆಗಲೇ ದಾಟಿತ್ತು. ಸುಮಾರು 1,500 ಜನರು ಈಗಾಗಲೇ ಆಗಿದ್ದಾರೆ. ಸಂಜೆಯ ಹೊತ್ತಿಗೆ ಇದು 3,000 ಸಂಖ್ಯೆಯನ್ನು ದಾಟುವಂಥ ಒಂದು ಸೂಚನೆಗಳಿದೆ. ಈ ಪ್ರತ್ಯಂಗಿರ ಹೋಮದ ವಿಶೇಷ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅಥವಾ ದೇವಿಯನ್ನು ಯಾರೆಲ್ಲ ಆಶ್ರಯಿಸಿ ಅವಲಂಬಿಸಿದ್ದಾರೆ ಎಲ್ಲರಿಗೂ ಕೂಡ ಎಲ್ಲ ವಿಧವಾಗಿರ್ತಕ್ಕಂಥ ಕಷ್ಟ ಬಾಧಗಳು ನಿವರ್ತಿ ಆಗ್ತಾರೆ. ವಿಶೇಷವಾಗಿ ಏನಾದರೂ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳಾಗಲಿ ಅಥವಾ ಮಾಟ ಮಂತ್ರ ವಾಮಾಚಾರ ಇತ್ಯಾದಿಗಳು ಏನು ಆ ಭಾವನೆಗಳಿದೆ ಮನಸ್ಸಿನಲ್ಲಿ ಅವೆಲ್ಲವೂ ಕೂಡ ಈ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನ ಮಾತ್ರದಲ್ಲಿ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದು